ನೀನು ಹೇಗೆ ನನ್ನ ಮೇಲೆ ನಂಬಿಕೆ ಇಟ್ಟಿದೆಯೋ ನಾನು ನಮ್ಮಪ್ಪ ಏನು ಮಾಡಲಿಲ್ಲ ಮದುವೆಗೆ ಅಲ್ವಾ ಪೂರ್ಣಿ ಹೌದು ಅಕ್ಕ ನೀವೆಲ್ಲ ಸೇರಿ ಯಾವನೋ ಒಬ್ಬ ಬಿಗ್ನಾಸಿ ನುಡುಕಿದ್ರಿ ಪೂರ್ಣನ ಗಡ್ಡಕ್ಕೆ ಅಲ್ವಾ ಪೂರ್ಣ ಹೇಳು ನಿಮ್ಮ ಅಕ್ಕಂಗೆ ಅಲ್ಲಿ ಕಿರ್ಕೊಂಡಿರೋದು ನೋಡು ಅಲ್ಲ ಸುಬ್ಬು ಜೀವನದಲ್ಲಿ ಒಂದೇ ಒಂದು ಮದುವೆ ಮಾಡಿಬಿಟ್ಟು ಎಷ್ಟು ಮಾತಾಡ್ತೀಯಾ ನಿಂಗೆ ನಿಜವಾಗ್ಲೂ ತಾಕತ್ತಿದ್ರೆ ನಿನ್ನ ಮಗಳಿಗೆ ಒಳ್ಳೆ ಗಂಡ ನೋಡಿ ಮದುವೆ ಮಾಡಿ ತೋರಿಸು ನೋಡೋಣ ಕುಡುತ್ತೀನಿ ಕಣೆ ಕುಡುತ್ತೀನಿ ಅಲ್ವ ಬಂಗಾರ ಅದು ಜಸ್ಟ್ ನಾರ್ಮಲ್ ಮೆಸೇಜ್ ಅಷ್ಟೇ ಅಪ್ಪ ಅದ್ಯಾಕ ಆಗ ನೋಡ್ತಿದ್ಯಾನೋ ಯಾರ್ದು ಮೆಸೇಜ್ फोन बंतु इंपॉर्टेंट कॉल ಏನೋ ಅಲ್ಲ ಅಪ್ಪ ನನಗೆ ಆಫೀಸ್ ಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಹೋಗಿದ್ ಬಾ ಮಗ ಏನು ದಪ್ಪಿತ ಬಾ ದೇವಸ್ಥಾನಕ್ಕೆ ಹೋಗೋದು ಮರಿಬೇಡ ಅಮ್ಮ ಹುಷಾರಾಗಿ ಹೋಗ್ಬಿಡ ಬಾ ಸುಬ್ಬು ಇವತ್ತು ಅಷ್ಟಮಿ ಅಲ್ವಾ ಅದಕ್ಕೆ ಸಪ್ಪಗಿದ್ದಾಳ ಅವಳು ಅಕ್ಕ देवरे ना निन्नत्र हीगू बेड़कोळ परिस्थिति बरुत्ते अंत अन्कोंडे इरलिल्ल येने भय इद्रू अप्पन हत्र हेळ्कोतिद्दे ईग अप्पन हत्र हेळोके भय आग्तिदे नन्न मत्ते आर्य सर विषयन अप्पन हत्र हेळोदक्के धैर्य कोडप्प इदन्न मुच्चिट्टष्टु भार अनिस्तिदे भार इळ्सोके हेल्प माडु प्लीज मगु अंत अर्थ अस्ट गंडु मगु अंत सुपुत्र प्राप्तिरस्तु अंद्रे सद्गुणगळन्नु होंदिरुवंत मगु जनिसलि एंदु अर्थ ಮೆತ್ತಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಿದ್ರು ನೀನ ಅದನ್ನ ಲೌಡ್ ಸ್ಪೀಕರ್ ಗೆ ಹಾಕೋ ಹಾಗೆ ಮಾಡಿಬಿಟ್ಟೆ ಅಂಗಡಿಗೆ ಹೋಗಕ್ಕಿಂತ ಮುಂಚೆ ಆ ಮ್ಯಾರೇಜ್ ಬ್ಯೂರೋ ಆಫೀಸ್ ಗೆ ಹೋಗಿ ಅನು ಹೆಸರನ್ನ ರಿಜಿಸ್ಟರ್ ಮಾಡೇ ಹೋಗೋದು ಅಪ್ಪ ಮೊದಲು ಅದನ್ನ ಮಾಡಿ ಪುಣ್ಯ ಕಟ್ಕೊಳ್ಳಿ ನಿಮ್ಮ ಕೈ ಮುಗಿತೀನಿ ನೋಡೆ ಸ್ವಲ್ಪ ತಡ ಆದ್ರು ನಮ್ಮ ಅನುಗೆ ವಯಸ್ಸಲ್ಲಿ ಅಂತಸ್ಥಲ್ಲಿ ಅನುಗುಣವಾಗಿರುವಂತ ವರನ್ನ ಹುಡುಕಿ ಮದುವೆ ಮಾಡ್ತೀನಿ ನೋಡು ಮದುವೆ ನೋಡಿದವರು ಮೂಗ ಮೇಲೆ ಬೆರಳು ಇಟ್ಕೊಂಡು ಮಾತಾಡಬೇಕು ಹಂಗ ಮಾಡ್ತೀನಿ ಹೆಂಗ ನೋಡಿದೆ ಪೂರ್ಣ ನಿಮ್ಮ ಅಕ್ಕಂಗೆ ಕೊಬ್ಬು ಎಲ್ಲೆಲ್ಲಿ ಇದೆ ಅಂತ ಒಡೆಯಲಿ ಹುಷಾರು ಸುಬ್ಬು ಅಯ್ಯಲ್ಲ ಈ ವಿಷಯದಲ್ಲಿ ಯಾವುದೇ ರೀತಿಯ ಒತ್ತಾಯ
ಎಕ್ಸ್ಟ್ರಾ ಪ್ರೀತಿ ನನ್ನ ಬಿಟ್ರೆ ಬೇರೆ ಯಾವ ಹುಡುಗಿಗೆ ಸಿಗುತ್ತೆ ಹೇಳಿ? ನಾನು ಅದೃಷ್ಟವಂತೆ. ಸರ್, ಇನ್ಮೇಲೆ ನೀವು ಹೀಗೆಲ್ಲ ಕೇಳೋ ಹಾಗಿಲ್ಲ. ಅಷ್ಟಕ್ಕೂ ನಾನೇ ನಿಮ್ಮನ್ನ ಮೊದಲು ಪ್ರೀತಿ ಮಾಡಿದ್ದು. ನಿಮ್ ವಯಸ್ಸೇನು ಅಂತ ಗೊತ್ತಿದ್ದೆ, ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದು. ಬೇರೆಯವ್ರು ಇಷ್ಟ ಎಲ್ಲ ಕಟ್ಕೊಂಡು ನಂಗೇನು ಆಗ್ಬೇಕಾಗಿಲ್ಲ. ಇನ್ಮೇಲೆ ಇದು ನನ್ನ ಸ್ವತ್. ನಮ್ಮ ನಿರ್ಧಾರನ ದೊಡ್ಡವ್ರಿಗೆ ಹೇಳಬೇಕು ಅಷ್ಟೇ. ನೀನು ದಯವಿಟ್ಟು ಏನು ಕಾಂಪ್ಲಿಕೇಟ್ ಮಾಡ್ಕೋಬೇಡ, ರಿಲ್ಯಾಕ್ಸ್ ಆಗು, ಎಲ್ಲಾನು ಮನಸ್ಸು ಬಿಚ್ಚಿ ಹೇಳು. ಮೊಬೈಲ್ ಇಟ್ಕೊಂಡು ಇದನ್ನೇನು ಆಟ ಅನ್ಕೊಂಡ್ಯಾ? ಯಾಕ್ರ ನನ್ನ ಮಗನೇ, ನಿನ್ನಿಂದ ನನ್ನ ಮರ್ಯಾದೆ ಹೋಯ್ತು. ಕರೆಕ್ಟಾಗಿ ಹೇಳ್ಬೇಕು, ಇಬ್ರಲ್ಲೊಬ್ರು ನನ್ನ ಮೊಬೈಲ್ ಎಕ್ಸ್ಚೇಂಜ್ ಮಾಡಿದ್ಯಾರು ಹೇಳಿ. ಯಾರು ನನ್ನ ಫೋನ್ ತಗೊಂಡಿದ್ದು? ನೀನೇ ನನ್ನ ಫೋನ್ ತಗೋಬಿಟ್ಬಿಟ್ಟು ನನ್ನನ್ನೇ ಕೇಳಿದ್ರೆ, ನೀನ್ ನನ್ನ ಫೋನ್ ತಗೊಂಡೋಗಿದ್ದಿಂದ ನನ್ನ ಗೇಮ್ ಅರ್ಧದಲ್ಲಿ ನಿಂತೋಯ್ತು ಗೊತ್ತಾ? ಫ್ರೀ ಫೈರ್ ಅಲ್ಲಿ ನಾನು ಡೈಮಂಡ್ ಅಲ್ಲಿ ಹ್ಯಾಕ್ ಮಾಡಿಟ್ಟಿದ್ದೆ, ಈಗ ಎಲ್ಲ ಹಾಳಾಗಿ ಹೋಯ್ತು. ಎಲ್ಲ ಇವನ ಇವನ್ ಎತ್ತಿಟ್ಕೊಂಡಿದ್ದಾನೆ ಅಂತ ನಾನ್ ಅನ್ಕೊಂಡ್ರೆ ನನ್ನ ಮೇಲೆ ಕೂಗಾಡ್ತಾ ಇದ್ದಾನಲ್ಲ. ಅದು ಇದು ತಿನ್ನೋದಕ್ಕೆ ಹೊರಗಡೆ ಹೋಗ್ತಾ ಇರ್ತೀನಿ, ಅದ್ ಬಿಟ್ರೆ ನಂಗೆ ಬೇರೆ ಏನು ಗೊತ್ತಿಲ್ಲ ಅಪ್ಪ. ಎಲ್ಲೆಲ್ಲೋ ಸುತ್ತಾಡೋರು ನೀವು, ನಿಮಗ್ ಗೊತ್ತಿರುತ್ತೆ. ನಾವೇನು ಎಲ್ಲೆಲ್ಲೋ ಸುತ್ತಾಡಲ್ಲ, ನಾವು ಮನೆಯಿಂದ ಆಫೀಸ್, ಆಫೀಸಿಂದ ಮನೆ. ಬಿಟ್ರೆ ಅಪರೂಪಕ್ಕೆ ನಮ್ಮ ಹುಡುಗಿ ಜೊತೆಯಲ್ಲಿ ಪಾನಿಪುರಿ ಅದು ಇದು ತಿನ್ನೋಕೆ ಹೋಗ್ತೀವಪ್ಪ. ಆ ಜಾಗಗಳು ಬಿಟ್ರೆ ಈ ತರದ ಜಾಗಗಳು ನಮಗೂ ಗೊತ್ತಿಲ್ಲ. ಯಾರ ಜೊತೆ ಅಂದ್ರಿ? ನಮ್ಮ ಹುಡುಗಿ ಜೊತೆ. ಏನಾಯ್ತು? ಅವರು ಎಲ್ಲೆಲ್ಲೂ ಹೋಗ್ತಾ ಇರ್ತಾರೆ, ಅವ್ರನ್ನ ಕೇಳ್ತೀನಿ. ಆದ್ರೆ ಯಾರ ಜೊತೆ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನಿಜ ಹೇಳ್ತೀನಿ. ಸರ್ ಬೇಡ, ಮನೇಲಿ ಮೊದ್ಲು ನಾನ್ ಹೇಳ್ಬೇಕು ಆಮೇಲೆ ನೀವು ಹೇಳೋದು ಅಂತ ಡೀಲ್ ಆಗಿದೆ, ನೆನಪಿದ್ಯಾ? ನೆನಪಿದೆ. ಸರಿ ಸರ್, ಮೊದ್ಲು ಕಾರ್ ತೆಗಿರಿ, ಆಮೇಲೆ ದಾರಿ ತಾನ ಹಾಗೆ ಕಾಣತ್ತೆ. ಅದರಲ್ಲಿ ಸಂಶಯ ಇಲ್ಲ, ಯಾಕಂತಂದ್ರೆ ನನ್ನ ಜೊತೆಯಲ್ಲಿ ನಿನ್ನಿದೆಯಲ್ಲ. ಸರ್ ಸರಿ ನೋಡಿ, ಅದೃಷ್ಟ ಆಗ್ಲಿ ಆ ಪತ್ತಾಗ್ಲಿ, ತೂಗೋದು ಆಕಿ ಕೈನಾಗೈತಿ ತಾಯಿ. ನನ್ನ ಕಡೆಯಿಂದ ಏನಾದ್ರೂ ಆಗ್ಬೇಕಾಗಿದೆಯಾ ತಾಯಿ? ಪಗಡಿ ಹಾಕೋದು ಆಕಿನ, ಕಾಯಿ ನಡ್ಸೋದು ಆಕಿನ, ನಡೆಸ್ತಾಳ ಬಿಡು. ಆದ್ರೆ ನೀ ಹೆಜ್ಜೆ ಇಡುವಾಗ ದೃಢವಾದ ಹೆಜ್ಜೆ ಇಡು. ಉದಾ ಉದಾ ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ ಹಾಕುದೋ. ಮೋಮಿನ್ಲೋ, ಅವ್ರು ಏನೇನೋ ಹೇಳ್ಬಿಟ್ಟು ಹೋಗ್ತಿದಾರಲ್ಲ, ಅವ್ರು ಯಾಕೆ ಒಕ್ಟ್ ಒಕ್ಟಾಗಿ ಮಾತಾಡ್ತಾರೆ? ಅವರು ಅವರಾಗೆ ಏನು ಹೇಳಲ್ಲ ಮಾನ್ಸಿ, ಆ ತಾಯಿ ಇವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾಳೆ. ಮನೆಗೆ ಸೊಸೆ ಬರ್ತಿದ್ದಾರೆ ಅಂತ ಹೇಳಿದ್ರು. ಆದರೆ ಅದ್ರ ಜೊತೆಗೆ ಏನೋ ಅಪಾಯ ಇದೆ ಅಂತಲೂ ಹೇಳ್ತಿದ್ದಾರೆ. ಸೊಸೆನಾ? ಹರ್ಷ ಕೇಳಿಸ್ಕೊಂಡ್ಯಾ? ನಾನು ಹೇಳಿದ್ ನಿಜಾನೇ. ಸೊ ಫ್ರಮ್ ನೌ ಆನ್ ಐ ಬಿಲೀವ್ ಜೋಕ್ತವ. ಈಗ ನೋಡಿದ್ರೆ ಕುಂಭಕರ್ಣ ಅಂತರ ಬಂದ್ ಮಲ್ಗಿದ್ಯಾ? ಹೋ, ಕೆಲ್ಸ ಅಂದೆ ಅಲ್ವಾ, ಇದು
ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ. ಸುಬ್ಬು ನಾನು ಬಂದು ಮಾತಾಡ್ತೀನಿ ಇರೆ. ಸುಬ್ಬುಗೆ ಏನಾಯ್ತು? ಕೆಲಸಕ್ಕೆ ಹಂಗೆ ಹೋಗ್ಬೋದಾಗಿತ್ತಲ್ಲ, ಮನೆಗೂ ಬಂದು ಏನು ಹೇಳ್ತಾ ಇಲ್ಲ. ತಾಯಿಯಲ್ಲವ, ನೀನೇ ಕಾಪಾಡಬೇಕು. ಸರಿನಾ? ಓಕೆ, ಐ ಟ್ರಸ್ಟ್ ಅವರ್ ಲವ್ ಸರ್. ಬೈ ಸರ್. ಇರ್ಲೇಬೇಕು. ಏನದು ಅಪ್ಪ ಶೃಂಗಾರ ರಾವಣ, ನೀನ್ ಮೈ ಮರೆತ್ಬಿಟ್ಟೆ ಅನ್ಬಿಟ್ಟು ನಾನ್ ಮೈ ಮರೆಯಕ್ಕಾಗತ್ತಾ? ಈ ಜಾಗದಲ್ಲಿ ತುಂಬಾ ಹೊತ್ತಿರೋದು ಬೇಡ, ನಡಿಯೋಣ. ನಾನು ಪ್ರೀತಿಲಿ ಇದೀನಿ ಕಣ, ಸಾವಿರ ಆನೆ ಬಲ. ಆಯಿತು, ನಿನ್ನ ಶಕ್ತಿ ಪ್ರದರ್ಶನ ಇಲ್ಲಿ ತೋರಿಸೋದು ಬೇಡ, ನಡಿಯೋಣ. ಸರಿ, ಶೃಂಗಾರ ರಾವಣನ. ಸರಿ, ಶೃಂಗಾರ ರಾವಣ. ಬಾ. ನಾನು ಅಡ್ವೊಕೇಟ್ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಸ್ವಲ್ಪ ಹೊತ್ತು ಫೋನಿಗೆ ಸಿಗಲ್ಲ, ನೀನು ನೋಡ್ಕೊ. ಆಮೇಲೆ ನಾಳೆ ಶಂಕರ್ ಶಾನ್ಭೋಗ್ ಅವ್ರನ್ನ ಮನೆಗೆ ಕರ್ಕೊಂಡು ಬಾ, ಮನೆಯಲ್ಲೇ ಮಾತಾಡ್ತೀನಿ, ಆಫೀಸಲ್ಲಿ ಬೇಡ. ಮರೆಯಲ್ಲ ಜಂಟೆ, ಮರೆಯಲ್ಲ. ಆ ಜಾಗ ನಂದೇ. ಅವಳಂದ್ರೆ ನಿನಗೆ ತುಂಬಾ ನಂಬಿಕೆ ಅಲ್ವಾ? ಅವಳನ್ನೇ ಕೇಳು ಹರ್ಷ. ಓ, ಅಂದ್ರೆ ನಿನ್ನ ಈ ತಮಾಷೆನ ಆಫೀಸ್ವರೆಗೂ ಕ್ಯಾರಿ ಮಾಡು ಅಂತಿದ್ಯಾ? ಯಾಕೆ ಹರ್ಷ, ನಿಂಗೆ ಆಫೀಸಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಾಗದ್ ಬೇಡವಾ? ಐ ಮೀನ್, ಬ್ರೋಯಿನ್ಲಾ ಯಾವ್ದಾವುದೋ ಹುಡುಗಿನ ಇಷ್ಟಪಟ್ಟು ನಾಳೆ ಅವ್ರಿಗೆ ತೊಂದರೆ ಆಗಬಾರ್ದಲ್ವಾ? ಬ್ರೋಯಿನ್ಲಾ ಹತ್ರ ಇರೋ ದುಡ್ಗೆ ಯಾರ್ಯಾರು ಅವ್ರ ಹಿಂದೆ ಬಿದ್ದರೆ ಮುಂದೆ ದೊಡ್ಡ ತೊಂದರೆ ಆಗುತ್ತೆ ಹರ್ಷ. ಅದಕ್ಕೆ ಆದಷ್ಟು ಬೇಗ ನಾವು ಈ ವಿಷಯನ ತಿಳ್ಕೊಬೇಕು. ನೀನು ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಅನು ಹತ್ರ ವಿಷಯ ಮಾತಾಡು. ನಾವು ಆಫೀಸ್ ಗೆಸ್ಟ್ ಹೌಸ್ಗೆ ಹೊಟ್ಟೋಗ್ಬೋಣ, ಈ ವಿಷಯ ಎಲ್ಲ ತಿಳ್ಕೊಳ್ಳೋಕೆ ನಮಗೂ ಸ್ವಲ್ಪ ಪ್ರೈವಸಿ ಸಿಗುತ್ತೆ. ವಾಟ್ಸೆ ಕೇಳಿದಾಗ ನಾನು ಏನು ಮಹಾ ಅಂತ್ಕೊಂಡ್ಬಿಟ್ಟಿದ್ದೆ, ಬಟ್ ಇವಾಗ ಅನ್ನಿಸ್ತಿದೆ ಅವಳಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತ. ಬಟ್ ಆದರೂ ಹರ್ಷ, ನಾನು ಅವಳನ್ನ ಈ ಮುಂಚೆ ಎಲ್ಲೋ ನೋಡಿದ್ದೀನಿ ಅಲ್ವಾ? ನನಗೂ ಹಾಗೆ ಅನಿಸಿದೆ, ಎಷ್ಟೋ ವರ್ಷದಿಂದ ಪರಿಚಯ ಇರೋ ಥರ. ನಾಟ್ ದಟ್ ಹರ್ಷ, ನೀನಾದರೂ ಅವಳ ದಿನ ಆಫೀಸಲ್ಲಿ ಮೀಟ್ ಮಾಡ್ತೀಯ, ಬಟ್ ನಾನು ರೀಸೆಂಟಾಗಿ ಎಲ್ಲಿ? ಹರ್ಷ, ಯಾವುದಕ್ಕೂ ಒಂದ್ಸಲ ನೀನು ಅನ್ನ ಮೀಟ್ ಮಾಡಿಸು, ಡಿಸ್ಕಸ್ ಮಾಡೋಣ. ಬ್ರೋಯಿನ್ಲ ಹುಡುಗಿ ಅದು ಯಾರಾಗಿದ್ರೂ ಪರವಾಗಿಲ್ಲ, ಆ ತಿಪ್ಟೂರ್ ತೆಂಗಿನಕಾಯಿ ಹೇಳ್ದಂಗೆ ಆ ಮೀರ ಮಾತ್ರ ಆಗಿರಬಾರ್ದು. ಇಷ್ಟೇನಾ ಎಲ್ಲ ಹೇಳಾಯ್ತಲ್ಲ? ರಮ್ಯಾ ಹೇಳ್ದಾಗೆ ಒಂದ್ ನಿಮಿಷನೂ ಆಗಿಲ್ಲ ಅನ್ಸತ್ತೆ, ಇಷ್ಟು ಸಿಂಪಲ್ಲ. ಇಷ್ಟು ಹೇಳೋದಕ್ಕೆ ನಾನು ಅಷ್ಟೆಲ್ಲ ಒದ್ದಾಡ್ತಿದ್ದ.
ಲೇ ಯಾರಿಗೆ ಬೈತಾ ಇದೀಯ? ಯಾರು ಇಲ್ಲ ಅಮ್ಮ. ಅಪ್ಪ ಬಂದ್ರೆ ಅನ್ಸತ್ತೆ. ನಾನು ಟೈರ್ಡ್ ಆಗಿ ಬಂದಿರೋದಕ್ಕೆ ಅಯ್ಯೋ ಪಾಪ ಅಂತಿ ಅಂತ ಅನ್ಕೊಂಡ್ರೆ ಈ ಚಿಕ್ಕಿ ಯಾಕಾದ್ರೂ ಬಂದ್ಲು ಅನ್ನೋ ಥರ ಮಾತಾಡ್ತಿದ್ಯಲ್ಲ ನೀನು. ಆಗಲ್ಲ ಕಣೆ, ಸುಬ್ಬು ಬಂದ ಅನ್ಕೊಂಡ್ಲು ಅದಕ್ಕೆ. ಅನು, ಸುಬ್ಬುಗೇನಾರ ತರ ಕೇಳಿದ? ಏ ಅಕ್ಕ, ಇನ್ನೂ ತಂದು ಕೊಡೋದಕ್ಕೆ ಅವಳೇನು ಚಿಕ್ಕ ಹುಡುಗಿನ? ನಾನು ಅದನ್ನೇ ಹೇಳ್ತಿರೋದು. ಆಗ್ಲಿಂದ ಹೇಗಾಡ್ತಿದ್ದಾಳೆ ನೋಡು, ನೆಲದ ಮೇಲೆ ಕಾಲೇ ನಿಲ್ತಿಲ್ಲ ಅವಳಿಗೆ. ಹಾಗೇನಿಲ್ಲ ಅಮ್ಮ, ನಾನ್ ನೆಲದ ಮೇಲೆ ನಿಂತದಿನ ನೋಡು. ಸರಿ ಸರಿ, ಇಟ್ಟು ಕಲ್ಸು. ನಿನ್ನ ಕಾಯ್ತಾ ಇದ್ದೆ ಅನ್ಬಿಟ್ಟು ಸುಬ್ಬು ಏನು ಬೇಗ ಬಂದ್ಬಿಡಲ್ಲ, ಬರೋ ಟೈಮ್ಗೆ ಬರೋದು. ನಾಟ್ ರೀಚಬಲ್ಲ. ಸಡನ್ ಆಗಿ ಇವ್ರಿಗೂ ಇವ್ರ ಫೋನಿಗೂ ಅದೇನಾಗುತ್ತೋ. The number you are trying to call is currently not reachable. Please try again later. ಬೇಗ ಹಾಲು ತಗೊಂಬಾ. ಎಷ್ಟೊತ್ತಾಗಿದೆ ಅಂತ ನೋಡು. ಬುಟ್ಟಿ ಇಲ್ಲಿ ಇಟ್ಟಿದ್ದೀನಿ, ಅದರಲ್ಲೇ ದುಡ್ಡು ಹಾಕಿದ್ದೀನಿ. ಹಾಲು ತಗೊಂಬಾ ಬೇಗ. ಸಾರಿ ಅನು, ಲೇಟಾಗಿ ಮೆಸೇಜ್ ಮಾಡ್ತಿದ್ದೀನಿ, ನಾಳೆ ಆಫೀಸಿಗೆ ಬರೋಕ್ಕಾಗಲ್ಲ. ಆಯ್ತು. ಮುಖದಲ್ಲಿ ಕಾಣಿಸ್ತಿಲ್ವಲ್ಲ, ಏನ್ ಮಾಡ್ಲಿ, ಬಂದಿರೋಳು ಮುಗಿಬೇಕಲ್ಲ. ವಿಷಯ ತಿಳಿದ್ರೆ ಚೆನ್ನಾಗಿರಲ್ಲ ಸರ್, ಬೇಡ. ಹಾಗಾದ್ರೆ ಇಷ್ಟೊತ್ತು ಇಲ್ಲಿ ಹೀಗೆಲ್ಲ ನಡೆದಿರೋದು ಏನ್ ನೋಡ್ತಿದೀಯ? ಯಾರಾದ್ರೂ ನೋಡ್ತಿದಾರ ಅಂತಾನ? ನೋಡಿದ್ರೆ ನೋಡ್ಲಿ ಬಿಡು, ಅದೇ ನೆಪ ಇಟ್ಕೊಂಡು ಮನೇಲಿ ಮಾತಾಡ್ಬೋದಲ್ಲ. ಅಂತ ಸಂದರ್ಭ ಎಲ್ಲ ಬರೋದು ಬೇಡ ಸರ್. ನಾನೇ ಮನೆಗೆ ಹೋಗಿ ಅಪ್ಪನ ಹತ್ರ ನೇರವಾಗಿ ಮಾತಾಡ್ತೀನಿ. ಈಗ ನೀವು ಹೊರಡಿ. ನಿಮ್ಮ ಹತ್ರ ಮಾತಾಡದ್ನಲ್ಲ, ನಂಗೆ ಸಮಾಧಾನ ಆಯ್ತು. ಇರ್ತಾಳೆ, ನೀನು ಅವಳನ್ನ ಅಲ್ಲೆಲ್ಲ ನೋಡಿದ್ರೆ ಚಾನ್ಸೇ ಇಲ್ಲ ಅಂತ. ಅದಕ್ಕೆ ಅವನು ಹೇಳ್ದ, ಇಲ್ಲ ಇಲ್ಲ ನಾನು ಅನೂನೇ ನೋಡಿದ್ದು, ಅವಳು ಹಾಕೊಂಡಿದ್ದ ಚೂಡಿದಾರು ನಾನೇ ಹೊಲ್ಕೊಟ್ಟಿರೋದು, ಅದು ನಮ್ಮ ಪುಷ್ಪಕ್ಕ ಇದ್ದಾಳಲ್ಲ ಅವಳ ಮಗಳು ಅನೂನೆ ಅಂತ ವಾದ ಮಾಡಿಬಿಟ್ಟಾರಿ. ಅವನಿಗೋಗಿ ಹೇಳಿ ಅವ್ರ ಮಗಳು ತಾಯಿಗೆ ಹೇಳ್ದೆ ಏನು ಹೋಗಿರ್ಲಿಲ್ಲ, ಅವ್ರ ತಾಯಿನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾಮ ಅಂತ ಹೇಳಿದ್ರಂತೆ ಅಂತ. ಓ, ನೀವೇ ಹೇಳಿದ್ರ ಪುಷ್ಪ? ನನ್ನ ಮಗಳು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಇಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹೋಗ್ಲಿ ಬಿಡಿ, ಅನೂನೇ ಬಂದ್ಲಲ್ಲ. ಅನು, ಏನು ಆಫೀಸಿಗೆ ಹೊರಟಿಯಮ್ಮ? ಹ್ಞೂ ಆಂಟಿ. ಈ ಚೂಡಿದಾರು ನಮ್ಮ ವಿನಾಯಕ ಹೊಲ್ದಿರೋದಲ್ವಾ? ತುಂಬ ಚೆನ್ನಾಗಿ ಹೊಲ್ದಿದ್ದಾನೆ, ನಿಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ. ಅದನ್ನ ಮರಿ ಬೇಡವ್ವ, ಹುಡುಗಾಟದ ಮೋಜಿನಾಗ ಹುಡುಕಾಟದ ಸತ್ಯನ ಮರಿಬೇಡವ್ವ. ಹಳಿ ಪುಟಿಗಳ ನಡುವೆ ಭವಿಷ್ಯದ ಬುನಾದಿ ಬಚ್ಚಿಟ್ಕೊಂಡೈತಿ. ಆ ಬುನಾದಿನ ಹುಡುಕು, ಭದ್
ಪವಿತ್ರವಾದ ಕೋಟಿ ಒಂದು ನಿನಗೋಸ್ಕರ ಕಾಯ್ತಾ ಐತೆ. ಹುಡುಕಾಟನ ನಿಲ್ಲಿಸ್ಬೇಡ ಮಗಳ, ಆದ್ರೂ ಉಸಿರಾಟ ನಿಲ್ಲಿಸೋದಕ್ಕ ಸಮ. ಡೆಸ್ಕಲ್ಲೇ ಇದ್ಲಲ್ಲ ಇವಳು, ಎಲ್ಲಿ ಹೋದ್ಲು? ಮಹೇಶ್ ಮೇಡಮ್ ಕಮ್ಯ, ಅನುಸಿರಿ ಮನೆಯಲ್ಲಿ ಡೆಸ್ಕಲ್ಲೇ ಇದ್ಲಲ್ಲ ಅವಳು. ರಿಸೀವ್ ಮಾಡ್ತಿಲ್ಲ ಅವ್ ಕಾಲ್ನ. ಸ್ಟಾಕ್ ರೂಮಲ್ಲಿ ಇದ್ದಾರೆ ಮೇಡಮ್, ಕರಿಬೇಕಾ ಮೇಡಮ್? ಇಟ್ಸ್ ಓಕೆ, ಯು ಗೋ. ಕೋಳಿ ಗೂಡು ಥರ ಮನೇಲಿ ಇದ್ದು ಇದ್ದು ಕಂಜೆಸ್ಟೆಡ್ ಏರಿಯಾದಲ್ಲಿ ಇರೋದು ಅಂತಂದರೆ ತುಂಬ ಇಷ್ಟ ಅನಿಸುತ್ತೆ ಇವಳಿಗೆ. ನೋಡಿದ್ರೆ ಮೀಟಿಂಗ್ ಅಲ್ಲಿ ಅವರೇ ಇಲ್ಲ. ಐ ಥಿಂಕ್ ಅವರು ಸ್ವಲ್ಪ ಪಂಕ್ಚುವಲ್ ಆಗಿರಬೇಕು. ಫೈನಾನ್ಸ್ ಹೆಡ್ ಬರೋದು ಬೇಡ ಅಂತ ಅನು ಹೇಳಿದ್ಲ, ಯಾಕೆ ಮೀರಾ? ವೆಲ್ ಐ ಡೋಂಟ್ ನೋ ಸರ್, ಇಷ್ಟರಲ್ಲಿ ಅನು ಇಲ್ಲಿ ಇರಬೇಕಾಗಿತ್ತು. ಐ ಜಸ್ಟ್ ಚೆಕ್. ಮೀರಾ ಮ್ಯಾಮ್, ಅನು ಈಗ ಡೆಸ್ಕ್ ಅಲ್ಲಿ ಇರಲ್ಲ ಬಿಡಿ. ಓ ಯಾ, ಐ ಗೆಸ್ ಸ್ಟಾಕ್ ರೂಮಲ್ಲಿ ಇರ್ಬೋದು. ನಾನು ಹೋಗಿ ಕರ್ಕೊಂಬರ್ತೀನಿ ಸರ್. ಎಕ್ಸ್ಕ್ಯೂಸ್ ಮೀ. ಆನ್ಲೈನ್ ಕ್ಲಾಸ್ ನಡೆಯುವಾಗ ಅಪ್ಪ ಅಥವಾ ಅಮ್ಮ ಜೊತೇಲಿ ಇರಲೇಬೇಕಾದಂಥ ಅನಿವಾರ್ಯತೆ. ಮೀಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳಿದ ಕೂಡಲೇ ಅವಳು ಅಡ್ಜಸ್ಟ್ ಮಾಡಿದ್ಲು. ಯಾವಾಗ ಆರ್ಯ ಸರ್ ಬರಲ್ಲ ಅಂತ ಗೊತ್ತಾಯ್ತು, ನಾನೇ ಅವಳಿಗೆ ಕಾಲ್ ಮಾಡಿ ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಸರ್ ಸೌಮ್ಯ ಇವತ್ತು ಬಂದಿಲ್ಲ. ನೀವು ಆಫೀಸಿಗೆ ಬರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ರೀಸನ್ಸ್ ಕೊಡೋದು ಸರಿಯಲ್ಲ ಅನು ಮ್ಯಾಮ್. ಮೀರಾ, ಅನು ಹೇಳ್ತಿರೋದು ಸರಿಯಾಗೇ ಇದೆ. ಹೀಗೇನಾ ಮಾತಾಡ್ಸೋದು? ಶಟ್ ಅಪ್ ಅನು. ಏನು ಕ್ವೆಶ್ಚನ್ಸ್ ಇದೆಲ್ಲ? ಆರ್ ಯು ಔಟ್ ಆಫ್ ಯುವರ್ ಮೈಂಡ್? Or are you trying to make fun of me? Huh? Ma'am, wait ma'am. Anu, ಏನ್ ಮಾತಾಡ್ತಿದ್ಯಾ ನೀನು ಅಲ್ಲ. ಅನು ಮ್ಯಾಮ್, ಏನ್ ಮಾತಾಡ್ತಿದ್ದೀರಾ ನೀವು, ಇದು ಇದು ಕರೆಕ್ಟ್. ಅಭ್ಯಾಸದಲ್ಲಿ ಮಾಡ್ತಿದ್ರೆ ಇನ್ಮೇಲೆ ಇದನ್ನೇ ರೂಢಿ ಮಾಡ್ಕೊಳ್ಳಿ. ಹ್ಮ್. ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ ಅಲ್ಲ, ಅದಕ್ಕೆ. ಸರಿ ಸರಿ, ಬೇಗ ಹೇಳು ಸರ್. ನಾನು ಸ್ಟಾಕ್ ರೂಮ್ಗೆ ಹೋದಾಗೆಲ್ಲ ಒಂದಲ್ಲ ಒಂದ್ ಫೈಲ್ ಬೀಳ್ತಿತ್ತು ಅಂತ ಹೇಳಿದ್ನಲ್ಲ. ನೀವು ಬಂದಾಗ್ಲೂ ಕೂಡ ಒಂದ್ ಫೈಲ್ ಕೆಳಗ್ ಬಿದ್ದಿತ್ತು, ನೆನ್ಪಿದ್ಯಾ ಸರ್? ಅದ್ರಲ್ಲಿ ಒಂದ್ ಪ್ಯಾಟರ್ನ್ ಇದೆ. ಪ್ಯಾಟರ್ನ್? ಹ್ಞೂ ಸರ್. ಅದ್ಯಾವುದೋ ರ್ಯಾಂಡಮ್ ಆಗಿ ಬೀಳ್ತಿರ್ಲಿಲ್ಲ, ಎಲ್ಲಾನು ಒಂದೇ ವರ್ಷದ ಫೈಲ್. ಆಗಸ್ಟ್ 1999, 2000 ಇಸ್ವಿ ಫೈಲ್ ಮಾತ್ರ ಪ್ರತಿ ಸಲನು ಬೀಳ್ತಾನೆ ಇರುತ್ತೆ ಸರ್. ಎಂತ ವಿಚಿತ್ರ ಅಲ್ವಾ? ಜಲಂಧರ್ಗೂ ಮತ್ತೆ ರಾಜನಂದಿನಿ ಕಂಪನಿಗೂ ಏನಾದರೂ ಸಂಬಂಧ ಇದೆಯಾ ಸರ್? ಜಲಂಧರ್ ಅನ್ನೋದು ಫೋಮ್ ನೇಮ, ಬ್ರ್ಯಾಂಡ್ ಅಥವಾ ಪ್ರಾಡಕ್ಟ್ ಹೆಸರ? ಸರ್ ನಾನು ಕೇಳ್ತಾ ಇದ್ದೀನಿ,
ನೀವೇನು ಹೇಳ್ತಾನೆ ಇಲ್ವಲ್ಲ ಅನು ಸ್ಟಾಕ್ ರೂಮಲ್ಲಿ ಕೂತು ಕೂತು ನಿಮ್ಮ ತಲೆ ಕೆಟ್ಟೋಗಿದೆ ಇವತ್ತು ನನ್ನ ಹಳೇ ಫ್ರೆಂಡ್ ಒಬ್ಬ ನನ್ನನ್ನು ಹುಡುಕೊಂಡು ಅಂಗಡಿಗೆ ಬಂದಿದ್ದ ಅವನ ಮಗ ಕುಮಾರ್ ಅಂತ ಇಲ್ಲೇ ಮಲ್ಲೇಶ್ವರಂಲ್ಲಿ ಸ್ವಂತ ಒಂದು ಬಿಸ್ನೆಸ್ ಶುರು ಮಾಡಿದಾನಂತೆ ಅವನ ಬಗ್ಗೆ ಹೇಳೋಣ ಅಂತ ಬಾಯಿ ತುದಿಗೆ ಬಂತು ಆದರೆ ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದಾನೆ ಸೀದಾ ಅದೇ ವಿಷಯ ಯಾಕೆ ಅಂತ ಮನೆಗೆ ಕರೆದಿದ್ದೀನಿ ನೋಡೋಣ ಹುಡುಗ ಹೇಗಿದ್ದಾನೆ ನಮ್ಮ ಅನುಗೆ ಸರಿ ಹೋಗ್ತಾನಾ ಅಂತ ಹೆಸರೇನಂದೆ ಕುಮಾರ್ ಅಂತ ಅಯ್ಯೋ ಯಾಕೆ ಏನಾಯ್ತು ಅಲ್ಲ ಬರೀ ಕುಮಾರ ಅಂತ ಇರೋದಕ್ಕಿಂತ ಶಾ ಕುಮಾರ್ ಅಂತ ಇದ್ದಿದ್ರೆ ನೀನ್ ಹೇಳ್ತಿದ್ದಂಗೆ ಒಪ್ಕೊಬಿಡ್ತಿದ್ದೆ ಸುಬ್ಬು ನಿನ್ಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ ಬಂದ್ಮೇಲೆ ಎಲ್ಲ ಬಿಡಿಸಿ ಹೇಳ್ತೀನಿ ಅನು ಬರ್ತಿದ್ದಾಳೆ ಫೋನ್ ಇಡ್ತೀನಿ ಅಪ್ಪನ ಅಮ್ಮ ಹ್ಞೂ ಅಂಗಡೀಲಿ ಕೂತ್ಕೊಂಡು ನಿನ್ನ ಮದುವೆ ವಿಷಯನೇ ಮಾತಾಡ್ತಿದ್ದಾರೆ ಇದ್ಯಾಕೆ ಮದುವೆ ವಿಷಯ ಮಾತಾಡಿದ್ರೆ ಲಚ್ಚಿಕೊಡ್ತೀಯಲ್ಲ ಅಮ್ಮ ಪ್ಲೀಸ್ ಈಗ ಅದ್ರ ಬಗ್ಗೆ ಮಾತಾಡಬೇಡ ಈಗ ಆಲ್ರೆಡಿ ನಾನು ಆಫೀಸಲ್ಲಿ ಬೆಟ್ಟದಷ್ಟು ಕೆಲಸ ನಾನು ಮುಗಿಸ್ಬಂದು ಸುಸ್ತಾಗಿದ್ದೀನಿ ಇನ್ನೂ ಮಾಡೋ ಕೆಲಸ ನನಗೆ ತುಂಬ ಇದೆ ಡಿಸ್ಟರ್ಬ್ ಮಾಡಬೇಡ ನನ್ನ ಇದು ಒಳ್ಳೆ ಕತೆ ಆಯ್ತು ಅದೇನೋ ಅಂತಾರಲ್ಲ ಹಂಗೆ ಅವ್ರವ್ರ ತಲೆನೋವು ಅವ್ರವ್ರಿಗೆ ಆ ಟಾಪಿಕ್ಗೆ ತಾನೇ ಇಷ್ಟ ಆಗದೆ ಒಳಗೆ ಬಂದಿದ್ದು ಅಯ್ಯೋ ಅದನ್ನು ತಿಂಡಿನ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅಂತ ಹೇಳೋದಕ್ಕೆ ಇವತ್ತಲ್ಲ ನಾಳೆ ಆ ವಿಷಯನ ಮಾತಾಡಲೇಬೇಕು ತಾನೇ ಮಾತಾಡ್ತೀನಮ್ಮ ಅಪ್ಪ ಬರಲಿ ಎಲ್ಲಾನು ಮಾತಾಡ್ತೀನಿ ಓ ನಿಮ್ಮ ಅಪ್ಪನ ಹತ್ರ ಮಾತ್ರ ಮಾತಾಡೋದು ನನ್ನ ಹತ್ರ ಮಾತಾಡಲ್ವೋ ಅಮ್ಮ ಹಾಗಲ್ಲಮ್ಮ ಏನಾದರೂ ಮಾಡ್ಕೋ ಸುಬ್ಬು ಅವ್ರ ಫ್ರೆಂಡ್ ಮಗನ ಜೊತೆ ನಿನ್ನ ಮದುವೆ ವಿಷಯನ ಮಾತಾಡಬೇಕು ಅಂತಿದ್ದಾರೆ ಆದರೆ ಅದಾಗಲ್ಲ ಅಂತ ಈಗಾಗಲೇ ನನಗೆ ಚೆನ್ನಾಗಿ ಗೊತ್ತು ಯಾವುದ್ಯಾವುದೋ ಹೆಸರಿರೋ ಹುಡುಗ ನಿನಗೆ ಸೆಟ್ ಆಗಲ್ಲ ಸಾಕ್ಷರದಿಂದ ಇರೋನೇ ಆಗಬೇಕು ಇಲ್ಲ ಇಲ್ಲ ಅಮ್ಮ ನೀನು ಏನೇನೋ ಹೇಳಬೇಡ ಇದೇನೇನು ಹೀಗೆ ಹೇಳ್ತಿದ್ಯಾ ನೋಡು ಸಾಕ್ಷರದಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಹೆಸರುಗಳಿದೆ ಅದರಲ್ಲಿ ಒಂದು ಒಳ್ಳೆ ಹುಡುಗ ಬಂದು ನಿನ್ನನ್ನು ಮದುವೆ ಮಾಡ್ಕೊತಾನೆ ಗೊತ್ತಾಯ್ತಾ ಇದೇನಮ್ಮ ಹಿಂಗಂತಿದ್ದಾಳೆ ಆರ್ಯವರ್ಧನ್ ಇದರಲ್ಲೆಲ್ಲೂ ಸಾ ಅನ್ನೋ ಅಕ್ಷರನೇ ಇಲ್ವಲ್ಲ